ನನಗನ್ಸ್ತೈತೆ ಈ ರೀತಿ ಮೋಸ ಮಾಡುವಂಥದ್ದನ್ನು ಪದೇ ಪದೇ ಜನ ಇಷ್ಟಪಡಲ್ಲ. ಎಸ್ ಟಿ ಸೋಮಶೇಖರ್ ಅವರು ಕಾಂಗ್ರೆಸ್ ತೊರೆದು ಬಿ ಜೆ ಪಿಗೆ ಬಂದಿದ್ದರು, ಮಂತ್ರಿಯಾಗಿ ಅಧಿಕಾರವನ್ನು ಅನುಭವಿಸಿದ್ದಾರೆ, ಅದರಲ್ಲೂ ಪ್ರತಿಷ್ಠಿತವಾದಂಥ ಮೈಸೂರು ಜಿಲ್ಲೆಯ ಇನ್ಚಾರ್ಜು ಸಹ ಯಡಿಯೂರಪ್ಪನವರು ನಾವೆಲ್ಲರೂ ಕೂಡ ಕೊಟ್ಟಿದ್ರಿ. ಇಷ್ಟಿದ್ದರೂ ಕೂಡ ಇವತ್ತು ನಾನು ಹಣ ಕೊಡ್ತಾರೆ, ಹಣದ ಅಭಿವೃದ್ಧಿಗೋಸ್ಕರ ನಾನು ಕಾನ್ಸ್ಟಿಟ್ಯುಯೆನ್ಸಿಯಲ್ಲಿ ಹೋಗ್ತೀನಿ ಅಂತ ಹೇಳುವಂಥದ್ದು. ಹಾಗಾದರೆ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಎಷ್ಟು ಹಣ ಇವ್ರಿಗೆ ಅಭಿವೃದ್ಧಿಗೆ ನಾವು ಕೊಟ್ಟಿದ್ದೀರಿ? ಈ ಥರ ಒಂದು ರೀತಿ ನನಗಂತದೆ ಅವರು ರಾಜಕೀಯದ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಒಂದು ರೀತಿ ರಾಜಕೀಯದ ಅಂತ್ಯವನ್ನು ಅವರೇ ಆಡ್ಕೊಂಡಿದ್ದಾರೆ. ಮೊನ್ನೆ ತಾನೇ ಅವರನ್ನು ಎಲೆಕ್ಟ್ ಮಾಡಿ ಬಿ ಜೆ ಪಿ ಸಿಂಬಲಲ್ಲಿ ಅವ್ರನ್ನ ಎಲೆಕ್ಟ್ ಮಾಡಿ ಇನ್ನೂ 9 ತಿಂಗಳಾಗಿಲ್ಲ. 9 ತಿಂಗಳಲ್ಲೇ ಈ ಥರ ಪಕ್ಷಾಂತರ ಮಾಡುವಂಥದ್ದು ಜನ ಅಲ್ಲಿನ ಜನ ನೋಡ್ತಾ ಇದ್ದಾರೆ. ಅದರಿಂದ ಜನ ಸರಿಯಾಗಿ ಅವ್ರಿಗೆ ತಕ್ಕ ಪಾಠ ಕಲಿಸ್ತಾರೆ.